ನಮಸ್ಕಾರ. ನಾವಿವತ್ತು ನೋಡುವುದು ಪೂರ್ವ ಪ್ರಾಥಮಿಕ ಶಾಲೆಯ ಕನ್ನಡ ಅಕ್ಷರಗಳು. ಅಕ್ಷರಮಾಲೆಗಳಲ್ಲಿ ನಮಗೆ ಸುಮಾರು ಸ್ವರಗಳು ಸಿಗುತ್ತೆ. ಅ ಇಂದ ಹಿಡಿದು ಅಹ ವರೆಗೂ ಇರುತ್ತೆ. ಬಟ್ ಪೂರ್ವ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಅ ಇಂದ ಶುರು ಮಾಡೋಣ. ಇವತ್ತಿನ ಪಾಠ ಆ ವಿಷಯ ಸಂಬಂಧಪಟ್ಟಿದ್ದು. ಅ ಅಂದ ತಕ್ಷಣ ನಮಗೆ ಪರಿಚಯವಾಗುವುದು ಅಮ್ಮ ಎನ್ನುವ ಹೇಳಿಕೆ. ಅದಲ್ಲದೆ ಅಪ್ಪ, ಅಣ್ಣ, ಅಕ್ಕ, ಅಣ್ಣ ಮತ್ತು ಅರಸ ಹೀಗಾಗಿ ಆಗುತ್ತೆ. ನಾವು ಇಲ್ಲಿ ನೋಡಬೇಕಾಗಿರೋದು ಏನಪ್ಪಾ ಅಂದ್ರೆ, ಅ ಅನ್ನು ಉಚ್ಚರಿಸುವಾಗ ನಮ್ಮ ಕಣ್ಣು ಮತ್ತೆ ರೆಪ್ಪೆಯನ್ನು ಒಂದು ಸಾರಿ ಕಣ್ಣು ಮುಚ್ಚಿ ಹಿಂಗ್ ತೆಗೆದ್ರೆ ಅಂದ್ರೆ ಆ ನಿಮಿಷದಲ್ಲಿ ಅ ಅಂತ ಹೇಳಬೇಕಾಗುತ್ತೆ. ಸೊ ಅ ಅನ್ನೋದನ್ನ ನಾವು ಮೊದಲು ಹೇಳುವುದಕ್ಕೆ ಪ್ರಯತ್ನ ಮಾಡೋಣ. ಅ ಅಮ್ಮ, ಅ ಅಪ್ಪ, ಅ ಅಣ್ಣ, ಅ ಅಕ್ಕ, ಅ ಅಣ್ಣ, ಅರಸ. ಮತ್ತೆ ಅನ್ನು ಹೆಂಗ್ ಬರೆಯೋದು ಅಂತ ನೋಡಿದ್ರೆ, ಅ ಅಂತ ದೊಡ್ಡದಾಗಿ ನಾವು ಇಲ್ಲಿ ಬರೆದಿದ್ದೀವಿ ಕಪ್ಪು ಬಣ್ಣದಲ್ಲಿ. ಅದನ್ನ ಈ ನಾಲ್ಕು ಲೈನ್ ಅಲ್ಲಿ ನಾವು ಕೂರಿಸಿದ್ದೀವಿ ನೋಡಿ. ಮೇಲೆ ಇರುವ ಗೆರೆ ಕೆಂಪಾಗಿರುತ್ತೆ, ಎರಡನೇದು ನೀಲಿ, ಮೂರನೇದು ನೀಲಿ, ಮತ್ತೆ ನಾಲ್ಕನೇದು ಕೆಂಪಾಗಿರುತ್ತದೆ. ಈ ಮೊದಲ ಮೂರು ಗೆರೆಗಳಲ್ಲಿ ನಮ್ಮ ಆನ ನಾವು ಕೂರಿಸುವುದಕ್ಕೆ ಪ್ರಯತ್ನ ಮಾಡೋಣ. ಆ ಸುಳಿ ಮೊದಲನೇ ನೀಲಿಯಿಂದ ಶುರುವಾಗಿ ಮೇಲಿರುವ ಕೆಂಪಿಗೆ ತಟ್ಟಿ ಮತ್ತೆ ಅಲ್ಲಿಂದ ಬಳಸ್ಕೊಂಡು ಕೆಳಗಿರೋ ಎರಡನೇ ನೀಲಿಗೆ ಬಂದು ಎರಡನೇ ನೀಲಿಯಿಂದ ಮೇಲೆ ಹೋಗುತ್ತಾ ಮೊದಲನೇ ಕೆಂಪಿಗೆ ಹೋಗಿ ಮತ್ತೆ ಒಂದು ಸುಳಿದು ಮೊದಲನೇ ನೀಲಿಗೆ ಬಂದು ಸೇರಿ ಅಲ್ಲಿಂದ ಗೆರೆಯಾಗುತ್ತದೆ. ಆ ಅನ್ನುವ ಅಕ್ಷರವನ್ನು ಬರೆಯುವ ವಿಧಾನ ಇದಾಗಿರುತ್ತದೆ. ಈ ರೀತಿ ನಾವು ಬರೆಯುವ ಬರವಣಿಗೆಯನ್ನು ಅ ಇಂದನು ಶುರು ಮಾಡೋಣ. ಪೂರ್ವ ಪ್ರಾಥಮಿಕವಾಗಿ ಮಾಡಿರುವ ಈ ಅ ಚೆನ್ನಾಗಿ ಮೂಡಿ ಬರಲಿ ಅಂತ ನನಗೆ ಆಶಯ. ಮತ್ತೆ ಇನ್ನೊಂದು ಅಕ್ಷರಗಳೊಂದಿಗೆ ಭೇಟಿ ಮಾಡೋಣ. ನಮಸ್ಕಾರ.